ನೀವು ಮಹಾಭಾರತವನ್ನು ನೋಡಿದ್ದರೆ ನಿಮಗೆ ಒಂದು ನೆನಪಾಗುತ್ತದೆ, ಅದು ಏನು ಎಂದರೆ ವಿಮಾನ. ಮಹಾಭಾರತದ ಕಾಲದಲ್ಲಿ ವಿಮಾನ ಇದ್ದವು ಎಂದು ನಮ್ಮ ಗ್ರಂಥಗಳು ಹೇಳುತ್ತವೆ. ಆಫ್ಘಾನಿಸ್ತಾನ್ ಗುಹೆಯಲ್ಲಿ ಒಂದು ವಿಮಾನ ಸಿಕ್ಕಿದೆ. ಅಮೆರಿಕನ್ ಸೈನಿಕರು ಉಗ್ರಗಾಮಿಗಳನ್ನು ಹುಡುಕುವಾಗ ಈ ವಿಮಾನ ಸಿಕ್ಕಿದೆ. ಕಣ್ರಿ, ಮಹಾಭಾರತ ನೋಡಿದರೆ ನಿಮಗೆ ಗಾಂಧಾರ್ಯ ಎಂಬ ರಾಜ್ಯವಿತ್ತು. ಆ ರಾಜ್ಯಕ್ಕೆ ರಾಜ್ಯ ನಮ್ಮ ಶಕುನಿ. ಈಗ ಈ ಗಾಂಧಾರ್ಯ ರಾಜ್ಯ ಆಫ್ಘಾನಿಸ್ತಾನದಲ್ಲಿದೆ. ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈಗ ಸಿಕ್ಕಿರೋ ವಿಮಾನ ಈ ಗಾಂಧಾರ್ಯ ರಾಜ್ಯಕ್ಕೆ ಸೇರಿರಬಹುದು ಎಂದು ಹೇಳಲಾಗುತ್ತಿದೆ. ಯಾವಾಗ ಈ ವಿಷಯ ಅಮೆರಿಕನ್ ಪ್ರೆಸಿಡೆಂಟ್ಗೆ ಗೊತ್ತಾಯಿತೋ, 10 ಮಂದಿ ಸೈನಿಕರನ್ನು ಆ ಗುಹೆ ಒಳಗಡೆ ಕಳಿಸುತ್ತಾರೆ. ಆದರೆ ಒಬ್ಬರು ಕೂಡ ಆ ಗುಹೆಯಿಂದ ಆಚೆ ಬರೋದಿಲ್ಲ, ಎಲ್ಲರೂ ಸಾವನ್ನಪ್ಪುತ್ತಾರೆ. ಇದನ್ನು ಅಮೆರಿಕನ್ ಟೀಮ್ ರಿಸರ್ಚ್ ಮಾಡಿದಾಗ ಒಂದು ಗೊತ್ತಾಗುತ್ತೆ, ಅದೇನೆಂದರೆ ಆ ಗುಹೆ ಒಳಗಡೆ ಒಂದು ಭಯಂಕರವಾದಂಥ ಶಕ್ತಿ ಇದೆ ಎಂದು. ಈ ಭಯಂಕರವಾದಂಥ ಶಕ್ತಿಯನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಗ್ರಾವಿಟೇಷನ್ ಫೋರ್ಸ್ ಎಂದು ಕರೆಯಲಾಗುತ್ತೆ. ಐನ್ಸ್ಟೀನ್ ಅವರು ಅವರ ಕೊನೆ ದಿನಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆದರೆ ಇದುವರೆಗೂ ನಮ್ಮ ವಿಜ್ಞಾನಿಗಳಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಆದ್ದರಿಂದ ಅಮೆರಿಕನ್ ಸೈನಿಕರು ಮತ್ತೆ ಆ ಗುಹೆ ಒಳಗಡೆ ಹೋಗಲು ಧೈರ್ಯ ಮಾಡಲಿಲ್ಲ. ಯಾವಾಗ ಈ ವಿಷಯ ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರಿಗೆ ಗೊತ್ತಾಯಿತೋ, ಅವರು ಒಂದು ತಂಡವನ್ನು ಆ ಗುಹೆ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಕಳಿಸುತ್ತಾರೆ. ಆದರೆ ಅವರು ವಿಫಲರಾಗಿ ಹಿಂತಿರುಗುತ್ತಾರೆ. ಆ ನಂತರ ಯಾವ ದೇಶವು ವಿಮಾನವನ್ನು ಹೊರತೆರೆಯಲು ಸಾಹಸ ಮಾಡುವುದಿಲ್ಲ. ನಮ್ಮ ಮಹಾಭಾರತದ ಪ್ರಕಾರ ಆ ಕಾಲದಲ್ಲೇ ನಮ್ಮ ಜನರು ವಿಮಾನಗಳಲ್ಲಿ ಓಡಾಡುತ್ತಿದ್ರು. ನ್ಯೂಕ್ಲಿಯರ್ ಬಾಂಬ್ ಮತ್ತು ಟೈಮ್ ಟ್ರಾವೆಲಿಂಗ್ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಬರೆದಿದ್ದಾರೆ. ಈ ಥರ ವಿಡಿಯೋಸ್ನ ನೀವು ನೋಡಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.